ಲೋಕಸಭೆ ಚುನಾವಣೆಗೆ ಡಿ ಕೆ ಶಿ ಮಾಸ್ಟರ್ ಪ್ಲಾನ್ ಮೂರು ಕ್ಷೇತ್ರಗಳ ಮೇಲೆ ಖಂಡಿತ ಟ್ರಬಲ್ ಶೂಟರ್ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಡಿ ಕೆ ಶಿವಕುಮಾರ್ ಅವರು ಬರೀ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟವ್ರೆಂದರೆ ನಗಾಡ್ಬಿಡ್ತಾರೆ ಇಡೀ ದೇಶದಲ್ಲೇ ಕಾಂಗ್ರೆಸ್ ಹಿಂಗೆಲ್ಲ ಲೆಕ್ಕಾಚಾರ ಮಾಡಬೇಕು ಯಾವ ರೀತಿ ಎನ್ ಡಿ ಎನ ಸೋಲಿಸಬೇಕು ಐ ಎನ್ ಡಿ ಐ ಎ ಮೈತ್ರಿಕೂಟ ಅಂತ ಟ್ರಬಲ್ ಶೂಟರ್ ಅದಾಲೇ ಲೆಕ್ಕಾಚಾರ ನಡೆಸೋವ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅತಿ ದೊಡ್ಡ ಯಶಸ್ಸು ಕರ್ನಾಟಕ ಚುನಾವಣೆ ಅಲ್ಲ ತೆಲಂಗಾಣದ ಚುನಾವಣೆ ತಮ್ಮ ಅತ್ಯಾಪ್ತ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕ ಮಾಡಿಸೋದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಅತೀ ದೊಡ್ಡದು ಇದೀಗ ಡಿ ಕೆ ಶಿವಕುಮಾರ್ ಅವರು ಒಂದೊಂದೇ ಕ್ಷೇತ್ರ ಒಂದೊಂದೇ ಕ್ಷೇತ್ರ ಕರ್ನಾಟಕದಲ್ಲಿ ಏನು ಮಾಡಬೇಕು ಅಂತ ಎಸ್ಪೆಷಲಿ ಬೆಂಗಳೂರಿನ ಲೋಕಸಭಾ ಕ್ಷೇತ್ರಗಳನ್ನ ಹೇಗಾದರೂ ಮಾಡಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಬೆಂಗಳೂರು ನಂದೇ ಅಂತ ಸಾಬೀತುಪಡಿಸ್ಬೇಕು ಇದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಬೆಂಗಳೂರಿನ ಪ್ರಮುಖ ಲೋಕಸಭಾ ಕ್ಷೇತ್ರಗಳಲ್ಲಿ ಹೇಗಾದರೂ ಮಾಡಿ ಕಾಂಗ್ರೆಸ್ ಬಿ ಜೆ ಪಿಯನ್ನು ಸೋಲಿಸಬೇಕು ಹೀಗಾಗಿ ಅತ್ಯುತ್ತಮವಾದ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ ಬೆಂಗಳೂರು ನಗರದಲ್ಲಿ ಬರುವ ವಿಧಾನಸಭಾ ಕ್ಷೇತ್ರಗಳ ಎಲ್ಲ ಕಾಂಗ್ರೆಸ್ ಶಾಸಕರುಗಳನ್ನು ಕರೆದುಕೊಂಡು ಸೂಕ್ತ ಅಭ್ಯರ್ಥಿ ಯಾರು ಯಾರನ್ನು ಕಣಕ್ಕಿಳಿಸ್ಬೇಕು ಯಾರನ್ನು ಕಣಕ್ಕಿಳಿಸಿದ್ರೆ ಯಶಸ್ಸನ್ನು ಸಾಧಿಸ್ಬೋದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಮಣ್ಣು ಮುಕ್ಕಿಸಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ನಿರತರಾಗಿದ್ದಾರೆ ಬೆಂಗಳೂರಿನ ಉಸ್ತುವಾರಿ ಬೆಂಗಳೂರಿನ ಮುಖ್ಯವಾಗಿ ಮೂರು ಲೋಕಸಭಾ ಕ್ಷೇತ್ರಗಳನ್ನು ವಶಪಡಿಸ್ಕೊಳ್ಳಲು ಡಿ ಸಿ ಎಮ್ ತಂತ್ರಗಾರಿಕೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತೊಂದು ಕಡೆ ಬೆಂಗಳೂರು ನಗರ ಉಸ್ತುವಾರಿ ಸಚಿವರು ಅವರೇ ಆಗಿರೋದ್ರಿಂದ ಯಾವ್ಯಾವ ಮೂಲೆಯಲ್ಲಿ ಎಲ್ಲೆಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ವರ್ಕ್ ಆಯ್ತದೆ ಮೈನ್ ಸ್ವಿಚ್ ಯಾರ ಐತೆ ಎಲ್ಲೆಲ್ಲಿ ಫ್ಯೂಸ್ ಹೋಗಿ ತೆಗಿಬೇಕು ಎಲ್ಲೆಲ್ಲಿ ಬಲ್ಪ್ ಹತ್ತಿರಂಗೆ ನೋಡ್ಕೋಬೇಕು ಎದುರಾಳಿಗಳದು ನಾವೆಲ್ಲೆಲ್ಲಿ ಮರ್ಕ್ಯೂರಿ ಲೈಟ್ ಹಾಕೊಂಡು ಗೆಲುವು ದಾಖಲಿಸ್ಬೇಕು ಹಬ್ಬ ಮಾಡಬೇಕು ಪಟಾಕಿ ಹೊಡಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬೆಂಗಳೂರು ನಗರ ಹಾಗೆ ಬೆಂಗಳೂರು ಉತ್ತರ ಜೊತೆಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಲು ಇದು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆ ಪ್ರೆಸ್ಟೀಜ್ ಇಶ್ಯೂ ಹೀಗಾಗಿ ಇನ್ನು ಮೂರ್ನಾಲ್ಕು ತಿಂಗಳು ಬಾಕಿ ಇರುವಂತೆ ತಮ್ಮ ರಾಜಕೀಯ ತಂತ್ರಗಾರಿಕೆಯನ್ನು ಆರಂಭಿಸಿದ್ದಾರೆ ಬೆಂಗಳೂರಿನ ಮೂರೂ ಲೋಕಸಭಾ ಕ್ಷೇತ್ರ ಸದ್ಯ ಬಿ ಜೆ ಪಿ ವರ್ಷದಲ್ಲಿದೆ ಒಂದು ಬೆಂಗಳೂರು ನಗರದಲ್ಲಿ ಪಿ ಸಿ ಮೋಹನ್ ಬೆಂಗಳೂರು ಉತ್ತರದಲ್ಲಿ ಡಿ ವಿ ಸದಾನಂದ ಗೌಡ್ರು ಎಲೆಕ್ಷನ್ ಇಲ್ಲ ಅಂತ ಹೇಳಿಬಿಟ್ಟವ್ರೆ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಯಂಗ್ ಅಂಡ್ ಡೈನಾಮಿಕ್ ಎಂ ಪಿ ಆಫ್ ಇಂಡಿಯನ್ ಪಾರ್ಲಿಮೆಂಟ್ರಿ ಅಂದರೂ ತಪ್ಪಾಗೋದಿಲ್ಲ ಹೀಗಾಗಿ ಇವರುಗಳ ವೇಗಕ್ಕೆ ಕಡಿವಾಣ ಹಾಕಬೇಕು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಡಿ ವಿ ಸದಾನಂದ ಗೌಡರು ನಿಲ್ಲಲ್ಲ ಅಂತ ಹೇಳೋರೆ ಹೀಗಾಗಿ ಬೆಂಗಳೂರು ಉತ್ತರ ಕ್ಷೇತ್ರ ಡಿ ಕೆ ಶಿವಕುಮಾರ್ ಅವರು ವಶಪಡಿಸ್ಕೊಳ್ಳೋಕೆ ಲೆಕ್ಕಾಚಾರಗಳು ನಡೀತಾ ಇದೆ ಒಂದು ಕಡೆ ಬೆಂಗಳೂರು ನಗರ ಶಾಸಕರನ್ನು ಡಿ ಕೆ ಶಿವಕುಮಾರ್ ಅವರು ಸೇರಿಸ್ಕೊಂಡು ಮೀಟಿಂಗನ್ನು ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ರಾಜರಾಜೇಶ್ವರಿ ನಗರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಂತಹ ಕುಸುಮಾ ಅವರನ್ನು ಕಣಕ್ಕಿಳಿಸದ ಅನ್ನೋ ಲೆಕ್ಕಾಚಾರಗಳು ಯಾಕೆಂದರೆ ಕುಸುಮಾ ಅವರು ಒಳ್ಳೆ ಪೈಪೋಟಿಯನ್ನು ಕೊಟ್ಟೆ ಮುನಿರತ್ನ ಅವರ ವಿರುದ್ಧ ಸೋತಿದ್ರು ಹೀಗಾಗಿ ಒಂದು ಕಡೆ ಅನುಕಂಪ ಮತ್ತೊಂದು ಕಡೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯ ಹೀಗಾಗಿ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಸೂಕ್ತ ಅಭ್ಯರ್ಥಿಯನ್ನು ಹುಡುಕೋ ಹೊಣೆಗಾರಿಕೆ ಅವ್ರ ಮೇಲೆ ಇರೋದ್ರಿಂದ ಉಪಮುಖ್ಯಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಡಿ ಸಿ ಎಂ ಹೇಗಾದರೂ ಮಾಡಿ ಕುಸುಮ ಅವರಿಗೆ ಗೆಲುವು ಸಿಗಲೇಬೇಕು ಹೀಗಾಗಿ ಬೆಂಗಳೂರು ಉತ್ತರಕ್ಕೆ ಅವ್ರನ್ನ ಕರ್ಕವನ್ನು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ಒಟ್ಟಿನಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಕ್ಷೇತ್ರಗಳನ್ನು ಗೆದ್ದು ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಗಿಂತಲೂ ಹೆಚ್ಚಿನ ಮಾರ್ಜಿನಲ್ಲಿ ಯಶಸ್ಸನ್ನು ಸಾಧಿಸಬೇಕಾದ ಅನ್ನೋ ಲೆಕ್ಕಾಚಾರ ವೀಕ್ಷಕರೇ ನಿಮ್ಮ ಪ್ರಕಾರ ಕುಸುಮ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ಬೇಕಾ ಒಟ್ಟಾರೆ ಬೆಂಗಳೂರಲ್ಲಿ ಬಿ ಜೆ ಪಿನ ಅಥವಾ ಕಾಂಗ್ರೆಸ್ಸ ಲೋಕಸಭಾ ಚುನಾವಣೆಯಲ್ಲಿ ಈ ಎಲ್ಲ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ತೆಗೆದುಕೊಂಡಾಗ ಎನ್ ಡಿ ಎ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ಗೆಷ್ಟು ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು